ಈಗ ಜನರು ಮುನಿರತ್ನವ್ರನ್ನ ಗೆಲ್ಸೋದಕ್ಕೆ ಪಣ ತೊಟ್ಟು ನಿಂತಿರೋದು ಸತ್ಯ. ನಾವೆಲ್ಲ ಅವ್ರ ಜೊತೆಲಿದ್ದೀವಿ, ಕೆಲಸ ಮಾಡ್ತಾಯಿದ್ದೀವಿ. ನಾವು ಕೆಲಸ ಮಾಡಿದಾಗ ಅವ್ರು ಗೆಲ್ತಾರೆ ಇಡೀ ಟೀಮ್. ಏನು ಕಾಂಗ್ರೆಸ್ಸು ಬಿಟ್ಟು ಅವರು ಬಿ ಜೆ ಪಿ ಸೇರ್ಕೊಂಡ್ರು, ಕಾಂಗ್ರೆಸ್ ಕಾರ್ಪೊರೇಟರ್ಗಳು ಮಾಜಿಗಳು ಎಲ್ಲರೂ ಲೀಡರ್ಗಳು ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ. ನಮ್ಮ ಬಿ ಜೆ ಪಿ ಪಕ್ಷದಲ್ಲಿ ಏನಿವತ್ತು ಕೆಲವರು ಹಳೆ ಬಿ ಜೆ ಪಿಯರು ಹೊಸ ಬಿ ಜೆ ಪಿ ಬೇರೆ ಬೇರೆ ಅಂತ ಹೇಳ್ತಾರೆ, ಸುಳ್ಳು. ಹಳೆ ಬಿ ಜೆ ಪಿನಿಲ್ಲ, ಹೊಸ ಬಿ ಜೆ ಪಿನಿಲ್ಲ, ಇಲ್ಲಿ ಬಿ ಜೆ ಪಿ ಒಂದೇ ಇರೋದು. ಬಿ ಜೆ ಪಿ ಆರ್ ಎಸ್ ಎಸ್ ಎಲ್ಲ ಜೊತೆಗೂಡಿ ಕೆಲಸ ಮಾಡ್ತಾಯಿದ್ದೀವಿ. ಇವತ್ತು ಒಳ್ಳೆ ನ್ಯೂಸ್ ಇದೆ. ಇವತ್ತು ಅವರಿಗೆ ಎಲ್ಲದಕ್ಕೆ ಒಂದು ಅವಕಾಶ ಭಾಳ ಚೆನ್ನಾಗಿದೆ. ಎಲ್ಲ ಜನಗಳು ಎಲ್ಲ ಮತದಾರರು ಅವರು ಮಾಡಿರುವಂಥ ಕೆಲಸ, ಅವ್ರು ಏನು ಕೊರೋನಾ ಬಂದಾಗ 3 ತಿಂಗಳು ಅಕ್ಕಿ ಕೊಟ್ಟೋದಿರ್ಬೋದು, ಊಟ ಕೊಟ್ಟಿದ್ದಿರ್ಬೋದು, ಇದೆಲ್ಲ ಜನ ಅರ್ಥ ಮಾಡಿದ್ದಾರೆ. ಅರ್ಥ ಮಾಡ್ಕೊಂಡು ಇವತ್ತು ಜನಗಳು ಮುನಿರತ್ನ ಬೇಕು ಅಂತ ಹೇಳ್ತಾರೆ. ಇವತ್ತು ಮುನಿರತ್ನ ಬಿ ಜೆ ಪಿ, ಇಲ್ಲಿ ಜಾತಿ ರಾಜಕೀಯ ಇಲ್ಲ, ಜಾತಿ ರಾಜಕಾರಣ ಇಲ್ಲ, ಬೇರೆ ಏನೂ ಇಲ್ಲ. ಇಲ್ಲಿ ಕೆಲಸ ಮಾಡ್ತಾಯಿದ್ದೀವಿ, ಮುನಿರತ್ನ ಗೆಲ್ತಾರೆ, ಅದರಾಗ ಎರಡೊಂದು ಮಾತಿಲ್ಲ. ಈ ಭಾಗದಲ್ಲಿ ಭಾಳ ಕೆಲಸವನ್ನು ಮಾಡೋದು ಮುನಿರತ್ನ ಅವರು. ಇವತ್ತು ಗೆದ್ದರೆ ಸರ್ಕಾರ ಇದೆ, ಕೇಂದ್ರ ಸರ್ಕಾರ ಇದೆ. ಕೇಂದ್ರದಲ್ಲಿ ನರೇಂದ್ರ ಮೋದಿ ಕೊಟ್ಟಂಥ ಕೊಡುಗೆ ಏನು, ಬಡವರಿಗೆ ಕೊರೋನಾ ಬಂದಾಗ 40 ಕೆಜಿ ಒಂದೊಂದು ತಿಂಗಳಿಗೆ 40 ಕೆಜಿ ಕೊಟ್ಟುವಂಥದ್ದು ಅಕ್ಕಿ ಎಲ್ಲರ ಕಣ್ಮುಂದೆ ಇದೆ. ಯಡಿಯೂರಪ್ಪರು ಕೊಟ್ಟುವಂಥದ್ದು ಅದರ ಜೊತೆಯಲ್ಲಿ ಮುನಿರತ್ನವರು ಕಿಟ್ಗಳನ್ನ ಕೊಟ್ಟಿದ್ದು. ಒಂದು ಮನೆಗೆ 25 ಕೆಜಿ ಅಕ್ಕಿ, 2 ಕೆಜಿ ಎಣ್ಣೆ, 2 ಕೆಜಿ ಬೇಳೆ, 2 ಕೆಜಿ ಸಕ್ಕರೆ, ಉಪ್ಪು, 6 ಮೊಟ್ಟೆ, ತರಕಾರಿ ಅಂತಂದರು. ಎಲ್ಲ ಬಡವ್ರಿಗೆ ಗೊತ್ತು, ಎಲ್ಲ ಸಾಹುಕಾರರಿಗೆ ಗೊತ್ತು. ಅದರಾಗೆ ಬಡವರು ಬೇರೆ ಸಾಹುಕಾರರು ಬೇರೆ ಅಂತ ನೋಡೇ ಇಲ್ಲ. ಅವ್ರು ಯಾರು ಒಂದು ಕೆಲಸ ಮಾಡೋರಿಗೆ ಯಾರಿಗೆ ಬೇಕು, ನೀವು ಯಾರಿಗೆ ಬೇಕಾದರೂ ಬಂದು ತಗೊಳ್ಳಿ ಅನ್ನೋ ಮಾತನ್ನು ಹೇಳಿ ಮುನಿರತ್ನ ಅವರು ಕೊಟ್ಟಂಥದ್ದು ಒಂದೊಂದು ವಾರ್ಡ್ನಲ್ಲಿ 2-2 ಸಾರಿ ಕೊಟ್ಟಂಥದ್ದು ನಾವು ನೋಡಿದ್ದೀವಿ. ನಾವೇ ಹಂಚಿದ್ದು, ಯಾವುದೇ ಅನುಮಾನ ಬೇಡ, ಯಾವುದೇ ಆತಂಕ ಬೇಡ. ಸರ್ಕಾರ ಇದೆ, ನೆಕ್ಸ್ಟ್ ಮುನಿರತ್ನ ಅವರು ಮಿನಿಸ್ಟರ್ ಆಗ್ತಾರೆ, ಒಳ್ಳೆ ಕಾಮಗಾರಿ ಕೆಲಸ ಮಾಡ್ತಾರೆ. ದಯವಿಟ್ಟು ಜನಗಳು ವೋಟರ್ಸು ಅವತ್ತು ಮನೇಲಿ ಇರ್ದಂಗೆ ಅಂತರವನ್ನು ಕಾಯ್ಕೊಂಡು ಮಾಸ್ಕ್ ಹಾಕ್ಕೊಂಡು ಅಲ್ಲೇ ಮಾಸ್ಕ್ ಕೊಡ್ತಾರೆ. ಇಲ್ಲಿ ವೋಟರ್ ತಾವೇ ಮಾಸ್ಕ್ ಕೈಗೆ ಗ್ಲೋಸ್ ಕೊಡ್ತಾರೆ, ಮಾಸ್ಕ್ ಕೊಡ್ತಾರೆ. ಆಮೇಲೆ ವೋಟ್ ಹಾಕೋದಕ್ಕೆ ಕಡ್ಡಿ, ಅದಕ್ಕೆ ಚುಚ್ಚರಿಕೆ, ಬೆಟ್ಟಲ್ಲಿ ಹಾಕೋದಿವ ನಾವು, ಬೆಟ್ಟಲ್ಲಿ ಹಾಕೋದಿಲ್ಲ, ಒಂದು ಕಡ್ಡಿ ಕೊಡ್ತಾರೆ. ಆ ಕಡ್ಡಿ ಸಮೇತ ನೀವು ಹಾಕಿ ಓಟನ್ನು ದಯವಿಟ್ಟು ಎಲ್ಲರೂ ಮನೆಯಿಂದ ಈಚೆಗೆ ಒಂದು ಓಟ್ ಹಾಕಿ ಮುನಿರತ್ನ ಅವರು ಗೆಲ್ಲಿಸಿ ಅಂತ ಹೇಳಿ ಈ ಕ್ಷೇತ್ರದಲ್ಲಿ ಈ ನಾನು ಏನು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿದ್ದೆ, ನಾನು ಎಲ್ಲರಿಗೂ ಕೈ ಮುಗಿದು ಮತದಾರರಿಗೆ ಕೇಳ್ಕೊಂಡಿದ್ದಿಷ್ಟೇ. ಈ ಭಾಗದಲ್ಲಿ ಮುನಿರತ್ನ ಅವ್ರಿಗೆ ಓಟ್ ಹಾಕಿ ಗೆಲ್ಲಿಸಿ ಅಂತ ಹೇಳೋ ಮುಖಾಂತರ ಎಲ್ಲರಿಗೂ ಶುಭವನ್ನು ಕೋರೋ ಮುಖಾಂತರ ಕೈ ಮುಗಿದು ನಾನು ಕೇಳ್ತೇನೆ. ಚೆನ್ನೆಲ್ಲ ತುಳಸಿ ಮುಂದಾಗಿ ಇವರು ಎಸ್ಎಂಪುರದಿಂದ ಮೀಟಿಂಗ್ ಮಾಡ್ತಾವ್ರೆ. ಇವರು ಯಾರೋ ಬೇರೆ ಹೇಳುವಂಥ ಮಾತು ಸುಳ್ಳು. ನಿನ್ನೆ ಆಗಲೇ 3 ಮೀಟಿಂಗ್ ಮುಗಿಸವ್ರೆ. ಯಶವಂತಪುರ ಜಾಲಹಳ್ಳಿ ಇರ್ಬೋದು, ಲಕ್ಷ್ಮೀನಗರ ಇರ್ಬೋದು, ಲೆಗ್ಗೇರಿ, ಕೊಟ್ಟಿಗೆಪ್ಪಳ್ಯ, ರಾಜರಾಜೇಶ್ವರಿ ನಗರ ಇಷ್ಟು ಮಾಡವ್ರೆ. ಈಗಾಗಲೇ ಇವತ್ತು ತಿರ್ಗಾ ಲೆಗ್ಗೇರಿ ಒಳಗೆ ಮೀಟಿಂಗ್ ಮಾಡ್ತಾವ್ರೆ. ಈಗಾಗಲೇ ಕ್ವಾರ್ಟರ್ಸ್ದಲ್ಲಿ ಅಶೋಕ್ ಅವ್ರು ಬರ್ತಾರೆ, ಯಾರು ನಮ್ಮ ಆರ್ ಎಸ್ ಎಸ್ ಕುಳ್ಳ ಮಂಜಾರ ಮನೆಗೆ ಮಧ್ಯಾಹ್ನ 12 ಗಂಟೆಗೆ ನಮ್ಮ ಆರ್ ಅಶೋಕ್ ಅವ್ರ ಕಂದಾಯ ಸಚಿವರು ಬರ್ತಾವ್ರೆ. ಅವ್ರ ಮನೇಲಿ ಇವತ್ತು ಮಧ್ಯಾಹ್ನ ಊಟ ಅವ್ರಿಗೆ, ಅವರೆಲ್ಲ ಕಾರ್ಯಕರ್ತರು. ಈಗೆಲ್ಲ ನಾವು ಬೆಳಗ್ಗೆ ಹೋಗಿದ್ದು ಎಲ್ಲರೂ ಒಟ್ಟಿಗೆ ಇದ್ದೀವಿ, ಒಟ್ಟಾಗಿ ಮಾಡ್ತಾಯಿದ್ದೀವಿ. ಯಾವುದೇ ಪಂಗಡ ಈ ಕ್ಷೇತ್ರದಲ್ಲಿ ಬಿ ಜೆ ಪಿಲಿ ಯಾವುದೇ ಪಂಗಡ ಇಲ್ಲ. ಪಂಗಡ ಇರೋದು ಕಾಂಗ್ರೆಸ್ನಲ್ಲಿರ್ಬೋದು, ನಮ್ಮ ಪಕ್ಷದಲ್ಲಿ ಇಲ್ಲ. ಇವತ್ತು ಕಾಂಗ್ರೆಸ್ ಇಡೀ ಕಾಂಗ್ರೆಸ್ ಕಾರ್ಯಕರ್ತರು ನಮ್ಮ ಜೊತೆಯಲ್ಲಿ ಅವರೇ ಕೆಲಸ ಮಾಡ್ತಾವ್ರೆ. ಗೋವಿಂದರಾಜು, ಕಮಲೇಶ, ಹನುಮೇಗೌಡ, ಕಾಳೇಗೌಡರು, ಮುನಿರತ್ನ, ಇಡೀ ಟೀಮು ಯಶವಂತಪುರದಿಂದ ನೀನು ಆರ್ ಆರ್ ನಗರಕ್ಕೆ ಹಾಕೊಂಡ್ರು, ಇಡೀ ಟೀಮ್ ನಮ್ಮ ಜೊತೆಯಲ್ಲಿ ಐತೆ. ರಾಮಚಂದ್ರ ಇವತ್ತು ನಾಳೆ ಅವರು ಇಡೀ ಗುಂಪು 100 ಜನ 150 ಜನ ನಾಳೆ ಸೇರ್ಪಡೆ ಪಾರ್ಟಿ ಆಫೀಸಲ್ಲಿ ಎಲ್ಲ ಒಗ್ಗಟ್ಟ ಕೆಲಸ ಮಾಡ್ತಾರೆ. ಅವೆಲ್ಲ ಸುಳ್ಳು. ಮುನಿರತ್ನವ್ರು ಗೆಲ್ತಾರೆ. ನಮಗೆ 40-50 ಸಾವಿರ 60 ಸಾವಿರದಿಂದ ನಾವು ಗೆಲ್ತೀವಿ. ಇದ್ರಾಗ ಯಾವುದೇ ಅನುಮಾನ ಇಲ್ಲ.